ರಪೇಟೆ ಯಡೂರು ಗ್ರಾಮದಲ್ಲಿರುವ ಸುಬ್ಬಮ್ಮ ದೇವರ ಕೆರೆಗೆ ಆಧುನಿಕ ಭಗೀರಥ ಸಮಾಜ ಸೇವಕ ಹರಪಳ್ಳಿ ರವೀಂದ್ರ ಶನಿವಾರ ಬಾಗಿನ ಅರ್ಪಿಸಿದರು ಹಲವು ವರ್ಷಗಳ ಕಾಲ ಬರಡಾಗಿ ಮೈದಾನದಂತಿದ್ದ ಎರಡು ಎಕರೆ ಪ್ರದೇಶದ ಕೆರೆಯನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಹರಪ್ಪಳ್ಳಿ ರವೀಂದ್ರ ಅವರು ಬರೋಬ್ಬರಿ ಒಂಬತ್ತು ಲಕ್ಷ ವೇಯಿಸಿ ಜೀರ್ಣೋದ್ಧಾರಗೊಳಿಸಿದ್ದರು ನಂತರದ ದಿನಗಳಲ್ಲಿ ಕೆರೆ ವರ್ಷದ ಪ್ರತಿದಿನ ತುಂಬಿ ತುಳುಕುತ್ತಿತ್ತು ಸುತ್ತಮುತ್ತಲಿನ ಗ್ರಾಮಗಳ ವ್ಯವಸಾಯಕ್ಕೆ ಹಾಗೂ ಪ್ರಾಣಿ ಪಕ್ಷಿಗಳ ನೀರಿನಾಸರೆಯಾಗಿರುವ ಕೆರೆಗೆ ಶನಿವಾರ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಾಂಪ್ರದಾಯಿಕವಾಗಿ ಬಾಗಿನ ಸಲ್ಲಿಸಲಾಯಿತು ವಾದ್ಯಗೋಷ್ಠಿಗಳ ನಡುವೆ ಕೆರೆಗೆ ಶಾಸ್ತ್ರೋಕ್ತವಾಗಿ ವಿಧಿ ನೆರವೇರಿಸಿದ ರವೀಂದ್ರ ಮತ್ತು ಅವರ ಗ್ರಾಮಾಭಿವೃದ್ಧಿ ಸಮಿತಿ ಪ್ರಮುಖರು ಬಾಗಿನ ಅರ್ಪಿಸಿದರು ನಂತರ ನೆರೆದಿದ್ದವರಿಗೆ ಸಿಹಿ ಹಂಚಲಾಯಿತು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಹರಪಳ್ಳಿ ರವೀಂದ್ರ ಯಡೂರು ಮಾರ್ಗವಾಗಿ ಹರಪಳ್ಳಿ ಗ್ರಾಮಕ್ಕೆ ಕಾಲ್ನಡಿಗೆಯಲ್ಲಿ ಸಾಗುತ್ತಿದ್ದ ನನ್ನ ತಂದೆ ತಾಯಿ ಮಾರ್ಗ ಮಧ್ಯೆ ಈ ಕೆರೆಯ ನೀರಿನಿಂದ ತಮ್ಮ ಬಾಯಾರಿಕೆ ನೀಗಿಸುತ್ತಿದ್ದರು ನಂತರದ ವರ್ಷಗಳಲ್ಲಿ ಇತಿಹಾಸದ ಕೆರೆ ಬರಡಾದ ದೃಶ್ಯ ನನ್ನ ಕಣ್ಣಿಗೆ ಗೋಚರಿಸಿತು ಅಲ್ಲಿಂದ ಕೆರೆಯ ಪುನಶ್ಚೇತನಕ್ಕೆ ಪಣತೊಟ್ಟು ಅಭಿವೃದ್ಧಿಪಡಿಸಿದೆ ಅದರ ಪ್ರತಿಫಲ ಕೆರೆಯಿಂದ ಸಮೃದ್ಧವಾಗಿದೆ ಕೆರೆ ಅಭಿವೃದ್ಧಿ ಕಾರ್ಯ ಕೈಗೊಂಡ ಆರಂಭದಲ್ಲಿ ಗ್ರಾಮಸ್ಥರಿಗೆ ನಂಬಲು ಸಾಧ್ಯವಿರಲಿಲ್ಲ ಆದರೆ ಎಲ್ಲರ ಸಹಕಾರದಿಂದ ಕೆರೆ ಅಭಿವೃದ್ಧಿ ಸಾಧ್ಯವಾಯಿತು ಎಂದರು ಪ್ರತಿ ವರ್ಷ ಕೂಡ ಇಲ್ಲಿ ಬಾಗಿನ ಅರ್ಪಿಸುವ ಕಾರ್ಯ ನಡೆಸಿಕೊಂಡು ಬರಲಾಗುತ್ತಿದೆ ಇದೇ ಮಾದರಿಯಲ್ಲಿ ಸೋಮವಾರ ಆನೆಕೆರೆಯನ್ನು ಕೂಡ ಜೀರ್ಣೋದ್ಧಾರ ಮಾಡಲಾಗಿದೆ ಶಿಕ್ಷಣ ಸೌಲಭ್ಯ ಜಲಮೂಲ ಪರಿಸರ ಸಂರಕ್ಷಣೆಯಂತಹ ಸಾಮಾಜಿಕ ಕಾರ್ಯಗಳು ತನ್ನ ಜೀವನದಲ್ಲಿ ಸಾರ್ಥಕತೆ ಉಂಟು ಮಾಡುತ್ತಿದೆ ಎಂದರು ಈ ಸಂದರ್ಭ ಗ್ರಾಮಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಭಾನುಪ್ರಕಾಶ್ ಕಾರ್ಯದರ್ಶಿ ಗಿರೀಶ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಮಿತಿ ಉಪಾಧ್ಯಕ್ಷ ಕುಮಾರಸ್ವಾಮಿ ಸಹ ಕಾರ್ಯದರ್ಶಿ ಪವನ್ ಪ್ರಮುಖರಾದ ಸುಧೀರ್ ಭರತ್ ಶರತ್ ರವಿ ಪ್ರಸಾದ್ ಕುಟ್ಟಪ್ಪ ಹರಪಳ್ಳಿ ರವೀಂದ್ರ ಅಭಿಮಾನಿ ಬಳಗದ ನಾಗರಾಜು ಮತ್ತಿತರರು ಹಾಜರಿದ್ದರು